ಹರಿ ಓಂ ಇಲ್ಲಿ ನಡೆದಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರರಿಗೆ ನಮಸ್ಕರಿಸುತ್ತಾ ಇವತ್ತಿನ ಬೆಳಗಿನ ಜಾವದಲ್ಲಿ ನಾವು ಆರೋಗ್ಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಅದು ಸಹಿತ ಭಗವದ್ಗೀತೆಯ ಆಧಾರದ ಶ್ಲೋಕಗಳನ್ನು ನಾವು ತಿಳಿದುಕೊಳ್ಳುವುದರಿಂದ ಆರೋಗ್ಯವು ನಮಗೆ ಎಷ್ಟು ಮುಖ್ಯವಾಗಿದೆ ಅನ್ನೋದು ಗೊತ್ತಾಗುತ್ತದೆ ಈಗಿನ ಜೀವನದಲ್ಲಿ ಆರೋಗ್ಯ ಅತ್ಯಂತಿಕ ಮಹತ್ವವಾದ ಒಂದು ನಮಗೆ ಪ್ರಮುಖವಾಗಿರುವಂತಹ ಆದ್ಯತೆ ಹೀಗಾಗಿ ನಮ್ಮ ಜೀವನವೇ ಆರೋಗ್ಯದ ಆಧಾರದ ಮೇಲೆ ನಿಂತಿದೆ ರೋಗ ಮುಕ್ತ ಮತ್ತು ರೋಗರಹಿತ ಸ್ಥಿತಿ ಇದನ್ನೇ ನಾವು ಆರೋಗ್ಯ ಎಂದು ಕರೆಯಬಹುದು ವಿಪರೀತವಾಗಿ ತಿನ್ನೋದು ಹಾಗೆಯೇ ವಿಪರೀತ ವ್ಯಾಯಾಮನೂ ಕೂಡ ಒಳ್ಳೆಯದಲ್ಲರಿ ಸುಖ ಜೀವನಕ್ಕೆ ಸ್ಥೂಲಕಾಯವನ್ನು ಅದು ಸೃಷ್ಟಿ ಮಾಡುತ್ತದೆ ಶರೀರದಲ್ಲಿ ಅಧಿಕ ಪ್ರಮಾಣದಲ್ಲಿ ಕೊಬ್ಬು ಶೇಖರಣೆ ಆಗದಂತೆ ನೋಡಿಕೊಳ್ಳಬೇಕಾಗಿದ್ದೇ ಆದರೆ ಭಗವದ್ಗೀತೆಯ ಆರನೇ ಅಧ್ಯಾಯದಲ್ಲಿ ಭಗವಂತ ಹೇಳುತ್ತಾನೆ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗವು ಭವತಿ ದುಃಖ ಅಂದರೆ ಯುಕ್ತ ಆಹಾರದಿಂದಲೇ ನಮ್ಮ ಜೀವನವು ನಮ್ಮ ಆರೋಗ್ಯವು ಸ್ಥಿತದಲ್ಲಿ ಇಡಲಿಕ್ಕೆ ಸಾಧ್ಯವೇ ಅದಕ್ಕಾಗಿ ಆರೋಗ್ಯಕರ ಜೀವನ ಶೈಲಿ ಉಂಟಾಗಬೇಕಾಗಿದ್ದಾದರೆ ಆದರೆ ಮೊಟ್ಟ ಮೊದಲು ಭಗವಂತ ಹೇಳ್ತಾನೆ ಸಂತುಲಿತವಾದ ಭೋಜನ ಅಂದರೆ ಯುಕ್ತ ಆಹಾರ ಯುಕ್ತ ಆಹಾರ ಅಂತ ಹೇಳಿದರೆ ಇದೆ ಅಂಥೇಳಿ ಹಾಗೆ ತಿನ್ನುತ್ತಲೇ ಹೋದರೆ ನಮ್ಮದು ಆರೋಗ್ಯ ಹೋಗಿ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಯುಕ್ತ ಆಹಾರ ಅಂತ ಹೇಳಿದರೆ ನಮಗೆ ಹೊಟ್ಟೆ ಬೀರಿ ತಿನ್ನೋದಕ್ಕಿಂತ ನಮ್ಮ ಹೊಟ್ಟೆ ಪ್ರಮಾಣ ಒಂದು ರೂಪಾಯಿ ಇದೆ ಅಂತ ಹೇಳಿದರೆ ಅರ್ಧದಷ್ಟು ಆಹಾರ ತಿನ್ನಿರಿ ನಾಲ್ಕನೆಯಷ್ಟು ನೀರು ಕುಡಿರಿ ಇನ್ನು ನಾಲ್ಕನೇ ಇದೆ ನೋಡಿರಿ ಅದು ವಾಯು ಉಸಿರಾಡಿಸ್ಲಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟರೆ ಮಾತ್ರ ಆ ಆಹಾರವು ಜೀರ್ಣ ಆಗಲಿಕ್ಕೆ ಸಾಧ್ಯ ಹೀಗಾಗಿ ಅವರು ಆರೋಗ್ಯಕ್ಕೆ ಮೊದಲು ಅನ್ನವೇ ಮುಖ್ಯ ಕಾರಣ ಆರೋಗ್ಯ ಸೇವನೆ ಜೊತೆಗೇ ಅದು ತಿನ್ನುವ ಆಹಾರ ಅದು ಸಂತುಲಿತ ಭೋಜನವಾಗಿರಬೇಕು ಮತ್ತು ನಿಗದಿತ ಸಮಯದಲ್ಲಿ ಆಹಾರ ಸೇವನೆ ಮಾಡಿದ್ದೆ ಆದರೆ ಇನ್ನೂ ಒಳ್ಳೆಯದು ಆರೋಗ್ಯವಾಗಿರಬೇಕಾಗಿದ್ದೆ ಆದರೆ ಬೇಗ ಮಲಗಿ ಬೇಗ ಏಳುವುದು ಕೂಡ ಅತ್ಯಂತಿಕ ಶ್ರೇಷ್ಠಕರ ಅದಕ್ಕಾಗಿ ಕೆಲವರು ಹೇಳ್ತಾರೆ ಎ ಬಿ ಸಿ ಫಾರ್ಮುಲಾ ಅನ್ನು ಬೆಳೆಸಿರಿ ಅಂತ ಹೇಳ್ತಾರೆ ಎ ಫಾರ್ ಅಂತ ಹೇಳಿದರೆ ಅವೇರ್ನೆಸ್ ಎಚ್ಚರ ಆಗಿರಿ ನಾನು ಏನು ತಿಂತಾ ಇದ್ದೇನೆ ಆ ತಿಂದ ಅನ್ನವು ನನಗೆ ಎಷ್ಟು ಸಮಂಜಸ ಅನ್ನೋದನ್ನು ವಿಚಾರ ಮಾಡಬೇಕು ಬಿ ಫಾರ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ ಅಂದರೆ ನಾನು ಸಮ ಸಮತೂಕದ ಆಹಾರವನ್ನು ಸೇವಿಸಬೇಕು ಸಿ ಫಾರ್ ಅಂತ ಹೇಳಿದರೆ ಕಂಟ್ರೋಲ್ ಯುವರ್ ಸೆಲ್ಫ್ ಅಂದರೆ ತಿನ್ನುವಾಗ ಹಾಗೆ ತಿಂತ ತಿಂತ ಹೋಗಬಾರದು ಎಷ್ಟು ತಿಂತೇವಪ್ಪ ಅಂತ ಹೇಳಿದರೆ ಕಂಠ ಪೂರ್ತಿ ರಿ ಒಬ್ಬ ಸರ್ದಾರ್ಜಿ ಇದ್ದ ಅವನು ತನ್ನ ಮಗನ ಜೊತೆಗೆ ಎಲ್ಲೋ ಒಂದು ಮದುವೆಯ ಊಟಕ್ಕೆ ಹೋಗಿದ್ದ ಕಂಠ ಪೂರ್ತಿ ಲಡ್ಡು ತಿಂದಿದ್ದ ಅವನ ಮಗು ಮಗನೂ ಕೂಡ ತಿಂದಿದ್ದ ಇಬ್ಬರೂ ಕೂಡಿ ನಿಂತಿದ್ದರು ಮಗ ಒಂದು ಗ್ಲಾಸ್ ನೀರು ಕುಡಿದಿದ್ದಕ್ಕೆ ಅಪ್ಪ ಒಂದು ಕಪಾಳ ಕೊಡ್ತಾನಂತೆ ಮಗನ ಇನ್ನೂ ಎರಡು ಲಡ್ಡು ತಿನ್ಲಿಕ್ಕೆ ಅವಕಾಶ ಇತ್ತು ಅದರ ಬದಲಿಗೆ ನೀರು ಬಿಟ್ಟೆ ಅಲ್ಲ ಅಂಥೇಳಿ ಆಗ ಮಗ ಹೇಳ್ತಾನೆ ಅಪ್ಪ ಅಪ್ಪ ನೀರು ಕುಡಿದ ನಂತರ ಅವು ಲಡ್ಡು ಕೆಳಗೆ ಹೋದವು ಮತ್ತೆ ನಾಲ್ಕು ನಾ ತಿಂದೆ ಅಂದ ತಕ್ಷಣವೇ ಅವನು ಮತ್ತೊಂದು ಹೊಡಿತಾನೆ ಏಕೆ ಹೊಡೆದೆ ಅಂತ ಕೇಳಿದಾಗ ಸರ್ದಾರ್ಜಿ ಹೇಳ್ತಾನೆ ಮಗನ ನಾನು ನನಗೆ ಮೊದಲೇನ ಹೇಳಬಾರ್ದಿತ್ತ ನಾನು ಹಾಗೆ ಮಾಡ್ತಿದ್ದೆ ಅಂತೇಳಿ ಅಂದರೆ ತಿನ್ನುವುದೇ ನಮ್ಮ ಜೀವನದ ಧ್ಯೇಯ ಅಲ್ಲ ಅದಕ್ಕಾಗಿ ಜೀವಿಸಲಿಕ್ಕೆ ತಿನ್ನಬೇಕು ತಿನ್ನುವುದಕ್ಕೇ ಜೀವಿಸಬಾರದು ಅಂಥೇಳಿ ಅನೇಕ ಮಹಾತ್ಮರು ಕೂಡ ನಮಗೆ ತಿಳಿಸಿ ಹೇಳ್ತಾರೆ ಹಾಗಾದರೆ ಆಹಾರ ತಿನ್ನುವುದರ ಜೊತೆಗೆ ಅದರ ಮಹತ್ವವನ್ನು ತಿಳಿದುಕೊಳ್ಳಬೇಕಂಥೇಳಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸುಂದರವಾಗಿ ಆಹಾರ ಪದ್ಧತಿಯನ್ನೇ ಹೇಳ್ತಾರೆ ತಿನ್ನುವ ಆಹಾರದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರಬೇಕು ಮತ್ತು ಶ್ರಮದ ಜೀವನ ಇರಬೇಕು ಪರಿಶ್ರಮ ಮಾಡಬೇಕ್ರಿಪ್ಪ ಕೆಲಸ ನಮ್ಮ ಕೆಲಸ ನಾವೇ ಮಾಡಿಕೊಳ್ಳಬೇಕು ಚಿಕ್ಕ ಪುಟ್ಟ ಕೆಲಸಗಳು ಆದರೂ ವಯಸ್ಸಾದರೂ ಸಹಿತ ಮಾಡುತ್ತಲಿರಬೇಕು ಶತಪಾಯಿ ಹಾಕಬೇಕು ಹೀಗಾದರೆ ಮಾತ್ರ ಶರೀರದ ಸುತ್ತಲೂ ಕೊಬ್ಬು ಸಂಗ್ರಹವಾಗೋದಿಲ್ಲ ಇಡೀ ದಿನ ಕೂತಲ್ಲೇನೇ ಕೂತು ಅದು ಕೆಲಸ ಮಾಡೋದು ಅನೇಕ ಸಲ ಹಾಲಿನಲ್ಲಿ ಮಾಡಿರುವಂತಹ ಚಹಾ ಕುಡಿಯೋದು ಕಾಫಿ ಸೇವಿಸೋದು ಸಿಕ್ಕ ಸಿಕ್ಕಾಗ ತಿಂಡಿಗಳನ್ನು ಯಥೇಚ್ಛವಾಗಿ ತಿಂತಾ ತಿಂತಾ ಇರೋದು ಇದನ್ನು ನಿಯಂತ್ರಣ ಮಾಡಿಕೊಳ್ಳುವುದರಿಂದ ನಮಗೆ ಆರೋಗ್ಯ ಸುಧಾರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಬೊಜ್ಜು ಉಂಟಾಗುತ್ತದೆ ಬೊಜ್ಜು ಬಂದರೆ ಅದು ಅನೇಕ ರೋಗ ರುಜಿನಗಳಿಗೆ ದಾರಿ ಮಾಡಿಕೊಡುತ್ತದೆ ಆದ್ದರಿಂದ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಯುಕ್ತ ಆಹಾರ ವಿಹಾರಸ್ ಅಂತ ಹೇಳ್ತಾರೆ ಆಹಾರ ಶಾಸ್ತ್ರ ಶಾಸ್ತ್ರ ಪರಿಣಿತರ ಅಭಿಪ್ರಾಯ ಪಡೆಯಲೇಬೇಕು ನಾಲ್ಗೆ ರುಚಿ ತಣಿಸುವುದೇ ಒಂದು ಉದ್ದೇಶವಾದರೆ ಪ್ರಾಣತ್ಯಾಗಕ್ಕೂ ಸಿದ್ಧರಾಗಬೇಕಾಗ್ತೈತ್ರಿಪ್ಪ ಹೀಗಾಗಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ನಾವು ನಿತ್ಯವೂ ಕೂಡ ದಿನಕ್ಕೆ ನಾಲ್ಕು ಕಿಲೋಮೀಟರ್ ಅಂತ ಹೇಳ್ತಾರೆ ಕಡಿಮೆ ಕಡಿಮೆ ಎರಡು ನೂರು ಎರಡು ಕಿಲೋಮೀಟರ್ ನಡಿಗೆ ಸಮತೋಲನ ಆಹಾರ ವ್ಯಾಯಾಮ ಇವು ಆರೋಗ್ಯವನ್ನು ಉಂಟು ಮಾಡುವುದಕ್ಕೆ ನಮಗೆ ಒಂದು ಪರಿಹಾರ ಕೊಬ್ಬು ಪದಾರ್ಥ ಸಕ್ಕರೆ ಸಿಹಿ ತಿಂಡಿ ಬೇಕರಿ ತಿಂಡಿ ಅಥವಾ ಅಲ್ಕೋಹಾಲ್ ಇವುಗಳನ್ನು ಅತಿ ಬೇಗ ಅತಿ ಬೇಗ ವರ್ಜೆ ಮಾಡಿದಷ್ಟು ಒಳ್ಳೆಯದಪ್ಪ ದಿನಕ್ಕೆ ಮೂರು ನಾಲ್ಕು ಲೀಟರ್ ಕುಡೀರಿ ವಾರಕ್ಕೆ ಒಂದು ದಿನ ಉಪವಾಸ ಮಾಡಿರಿ ಹಣ್ಣು ಹಸಿ ತರಕಾರಿ ಹಾಲು ಮಜ್ಜಿಗೆ ಸೇವಿಸಿರಿ ಅದರ ಜೊತೆಗೇನೆ ರೀ ಶರೀರ ಸ್ವಸ್ಥ ಇದ್ದರೂ ಮನಸ್ಸು ಸ್ವಸ್ಥ ಇಡಬೇಕಾಗುತ್ತದೆ ಮನಸ್ಸಿನ ಆರೋಗ್ಯವು ಬಹಳ ಮುಖ್ಯವಾಗಿದೆ ಹೀಗಾಗಿ ಭಜನೆಯೂ ಮಾಡಿರಿ ಪ್ರಾರ್ಥನೆ ಮಾಡಿರಿ ಗೀತಾ ಪಾಠ ಮಾಡಿರಿ ಸತ್ಸಂಗಕ್ಕೆ ಬರ್ರಿ ಇದರಿಂದ ನಮ್ಮ ಶಾರೀರಿಕದ ಜೊತೆಗೆ ಮಾನಸಿಕ ಆರೋಗ್ಯವು ಉತ್ತಮವಾಗುತ್ತದೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಇಲ್ಲದೆ ಇದ್ದರೆ ಸರ್ವವೂ ವ್ಯರ್ಥ ಹೀಗಾಗಿ ಭಗವದ್ಗೀತೆಯ ಪ್ರಮಾಣವಾಗಿಟ್ಟುಕೊಂಡು ನಾವು ಯುಕ್ತ ಆಹಾರ ವಿಹಾರಸ್ ಯುಕ್ತ ಚೇಷ್ಟಸ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಸು ಯೋಗೋ ಭವತಿ ದುಃಖ ಎನ್ನುವಂತಹ ಶ್ಲೋಕವನ್ನು ಇನ್ನೂ ಸುಂದರವಾಗಿದೆ ಇದನ್ನು ಝಲಕ ದಿಕ್ಕಲಾಜ ಅಂಥೇಳಿ ನಾನು ಬೆಳಗಿನ ಹೊತ್ತು ನನಗೆ ತಿಳಿದ ಮಟ್ಟಿಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೇನೆ ಹರಿ ಓಂ ವಿಜಯಾಬದ್ಧಿಯ ನಮಸ್ಕಾರಗಳು ಓಂ ತತ್